ರಾಜ್ಪ್ಯಾಲೇಸ್ ಎದುರಿಗೆ ಒಂದು ಬಾರ್ ಐತೆ ಅದು ಬಹಳ ತೊಂದರೆ ಆಗತ್ತೆ. ಆದ್ರೆ ಜನಗಳು ಹೋಗೋರೆಲ್ಲ ಕೂರೋದು ಕೊಡೋದು ಕಲೆಕ್ಟ್ ಮಾಡ್ತಾ ಇದಾರಂತೆ, ಸತ್ಯಾಗ್ರಹ ಮಾಡ್ತಾ ಇದಾರೆ, ಕೊಡ್ತಾರೆ. ಅಲ್ಲ ರಿನ್ಯೂವಲ್ ಮಾಡೋದಂದ್ರೆ ಈಗ ಕ್ಯಾನ್ಸಲ್ ಮಾಡಿ ಬೇರೆ ಕಡೆ ಹೋಗು ಅಂತ ಹೇಳ್ಬಿಡ್ರಿ. ನಾನು ಇಲ್ಲೇ ಬಂದಾನೆ, ಈಗ ಇಲ್ಲಿ ಭೂಮಿ ಪೂಜೆ ಮಾಡೋದಿದ್ದು ಸೇತುವೆ ಇದಾವಲ್ಲ, ಒಂದೇ ನೋಡಿದ್ರೆ ಇಲ್ಲಿಲ್ಲ ಭಾಳ ಜನ ಸತ್ಯಾಗ್ರಹ ಕುಂತಾರ. ಈಗಲೇ ಬರ್ಬೋದು ಬೇಕಾದ್ರೆ, ನೀವು ಲೇಟ್ ಆಗಲ್ಲ, ಲೇಟ್ ಮಾಡಿಬಿಡ್ರಿ. ಇವತ್ತು ನಾಳೆ ಒಳಗೆ ರಿನ್ಯೂ ಮಾಡಬೇಡ ಅಂತ ಹೇಳ್ತಾರೆ ಅಂತ ಅಂತಾರೆ. ರಿನ್ಯೂವಲ್ ಮಾಡಲ್ಲ ಅಂತ ಹೇಳಿ ಏನು ಇವತ್ತೇನು ಇಲ್ಲಿ ಜನ ಸತ್ಯಾಗ್ರಹ ಕುಂತ್ಕೊಂಡು ಏನು ಹೋರಾಟ ಮಾಡ್ತಿದಾರಲ್ಲ, ಬಹಳ ಹಿಂದುಳಿದಂತ ಜಾಗ, ಅಲ್ಪಸಂಖ್ಯಾತರು ಹಿಂದುಳಿದರು, ಹರಿಜನರು ಅಲ್ಪಸಂಖ್ಯಾತರು ವಾಸ ಮಾಡುವಂತ ಇದು ಬಹಳ ಹಿಂದುಳಿದಂತ ಜಾಗ. ಈ ಜಾಗದಲ್ಲಿ ಇದು ಮಧ್ಯವರ್ತಿಗಳು ಯಾರೋ ಹುಲಿಗೇಡಿಗಳು ಈ ಒಂದು ಬಾರ್ ಅಂಡ್ ರೆಸ್ಟೋರೆಂಟ್ ಅನ್ನು ಇಲ್ಲಿ ಮಾಡಕ್ಕ ಇದೇನು ಪರ್ಮನೆಂಟ್ ಲೈಸೆನ್ಸ್ ಅಲ್ಲ, ಬೇರೆ ಕಡೆ ಇದ್ದು ಇಲ್ಲಿ ವರ್ಗಾವಣೆ ಮಾಡ್ಕೊಂಡ್ ಬಂದಿದ್ದಾರೆ. ನಾನು ಒಂದು ವರ್ಷ ಆಗಿದ್ದಾವೆ ಜಿಲ್ಲಾಧಿಕಾರಿಗೂ ನನ್ನ ಮುಖಾಂತರ ನಾನು ಕಾರ್ಪೊರೇಟರ್ ಇದ್ದಾಗ ಯಾವುದೇ ಕಾರಣಕ್ಕೂ ಜಿಲ್ಲಾಧಿಕಾರಿ ಇಲ್ಲಿ ಬಾರ್ ಇರಕೂಡುದು. ಈ ಇದ್ರಿಂದ ಎಲ್ಲ ಇಲ್ಲಿ ಬಡವರು ನಂದಿ ಹಾಳಾಗ್ತೈತೆ, ಸಣ್ಣ ಪುಟ್ಟ ಗಲಾಟೆಗಳಾಗ್ತಿದ್ದಾವೆ, ನಂದಿಯಿಂದ ಜೀವನ ಮಾಡೋಕ್ಕಾಗ್ತಿಲ್ಲ. ಯಾವುದೇ ಕಾರಣಕ್ಕೂ ಈ ಬಾರನ್ನು ಎಲ್ಲಿತ್ತೋ ಅಲ್ಲಿಗೆ ಶೀಘ್ರವಾಗಿ ವರ್ಗಾವಣೆ ಮಾಡಬೇಕಂತಂದು ಸಂಪೂರ್ಣವಾಗಿ ಗಲಾಟೆ ಮಾಡಿ ನಾನು ಪತ್ರ ಕೊಟ್ಟು ಬಂದಿದ್ದೇನೆ. ಇವತ್ತು ಇಷ್ಟು ದಿನ ಆದರೂ ಮಾನ್ಯ ಜಿಲ್ಲಾಧಿಕಾರಿಗಳು ಈ ಒಂದು ನಾವು ಕೊಟ್ಟಂತ ಮನವಿಗೆ ಸ್ಪಂದಿಸಿಲ್ಲ. ಇದೇ ರೀತಿ ಏನಾದರೂ ಇಲ್ಲಿ ಇದೇ ಜಿಲ್ಲಾಧಿಕಾರಿಗಳು ಏನಾದರೂ ಇದು ತೆಗೆಯೋದಕ್ಕೆ ತೆಗಿಲಾರದಂತ ಒಂದು ಪ್ರಸಂಗ ಬಂದಲ್ಲಿ ಯಾವುದೇ ರೀತಿಯಾಗಲಿ ಇದು ಇರೋದಕ್ಕೆ ಉಗ್ರವಾದಂತ ಹೋರಾಟ ಇಲ್ಲಿರೋಂತ ಎಲ್ಲ ಜನಗಳು ಸೇರಿಕೊಂಡು ನಾವು ಹೋರಾಟ ಮಾಡೋಕ್ಕೆ ಪ್ರಾಮಾಣಿಕವಾಗಿ ಪ್ರಯತ್ನ ಪಡ್ತಿದ್ದಾವೆ. ಯಾವುದೇ ಕಾರಣಕ್ಕೂ ಈ ಬೂದಾಳ್ ರೋಡ್ ನಲ್ಲಿ ಬಾರಂಟೆ ಇದು ಕೂಡುದು ಜನಗಳು ವಾಸ ಮಾಡುವಂತ ಜಾಗದಲ್ಲಿ ಸ್ಕೂಲ್ಗಳು ಇದಾವೆ. ರಾತ್ರಿ ಇಲ್ಲಿ ರೈತರು ಬಡವರು ಎಲ್ಲ ಇಲ್ಲಿ ಅಡ್ಡಾಡ್ತಕ್ಕಂತ ಜಾಗ, ಹೆಣ್ಣು ಮಕ್ಕಳು ಅಲ್ಪಸಂಖ್ಯಾತ ಹರಿಜನರಿಗೆ ಹಿಂದುಳಿದ ಎಲ್ಲ ಇದು ಯಾಕಪ್ಪ ಅಂದ್ರೆ ಮೊದ್ಲೇ ಯಾಕೆ ನಾವು ಅದನ್ನೆಲ್ಲ ಫಾಸ್ಟ್ ರೋಡ್ ಅಂತ ತಿಳ್ಕೊಂತಿದ್ವಿ. ಈ ಬೂದಾಳ್ ರೋಡ್ ಎಲ್ಲದಕ್ಕಿಂತ ಫಾಸ್ಟ್ ರೋಡ್ ಆಗಿದೆ. ಅದಕ್ಕಿಲ್ಲಿ ಹೆಣ್ಮಕ್ಳು ನೆಮ್ಮದಿಯಿಂದ ಜೀವನ ಮಾಡಬೇಕು, ನೆಮ್ಮದಿಯಿಂದ ಅವ್ರ ಮಕ್ಕಳುಗಳು ಸ್ಕೂಲಿಗೆ ಕಳಿಸ್ಬೇಕು, ಹೆಣ್ಮಕ್ಳು ನಿಪ್ಪಾಯವಾಗಿ ಅಡ್ಡಾಡೋಂತ ಜಾಗ ಆಗ್ಬೇಕಿಲ್ಲಿ. ಯಾಕಂದ್ರೆ ಈ ಬಾರ್ಗಳು ಇದ್ದಂತ ಜಾಗದಲ್ಲಿ ಹೆಣ್ಮಕ್ಳು ಅಡ್ಡಾಡೋದಕ್ಕೆ ಕಷ್ಟ, ಕೆಲವು ಕುಡುಕರು ಗಿರಿಜನಿಗಳು ಹೆಣ್ಮಕ್ಳು ಅಡ್ಡಾಡಕರ ಬಹಳ ತೊಂದರೆ ಕೊಡುವಂತ ಸಂದರ್ಭ ಇರ್ತದೆ. ಅದಕ್ಕೆ ಯಾವುದೇ ಕಾರಣಕ್ಕೂ ಈ ಜಾಗದಲ್ಲಿ ಬಾರ್ ಇರಕೂಡದಂತಂದು ಇಲ್ಲಿರೋ ಜನಗಳ ಪರವಾಗಿ ನಾನು ಮನವಿ ಮಾಡಿಕೊಳ್ತದೆ. बार है ये बांध बंद कराना अगर बोल को हमारी मुहिम इसमें हमें पूरे कारपेटर यहाँ के नौजवान यहाँ के जिम्मेदार मोहल्ले के बिस्मिल्लाह लेवट के BN2 के BN1 के तमाम जितने भी है ना ग्रुपा है ये पूरे भी हमने साथ दिए इसमें. ಇನ್ಕಾ ಸಬ್ ಜನಗ ಶುಕ್ರಿಯ ಅದ ಕರ್ತು. ಅಬ್ ಶಂಕರಪ್ಪ ಸಾಬ್ ಭೀ ಆಯ್ತೆ ಆಕೋ ಕ್ಯಾ ಬೋಲೇಗತೋ ಯೇ ಬಾರ್ ರನಾನಿಗರ್ ಕೋ ಬೋಲ್ಕೋ ನೋ DC ಕೋ ಏನ ಬಾತ್ಚೀತ್ ಕರ್ಕೋ ಡೈರೆಕ್ಟ್ ಯೇ
किसी हालत में बाहर रहना नहीं करको बोल को हम आश्वासन देखो उसे डीसी को फोन करको बात करको हमने बोल को गई कि जितने भी यहाँ जमी इनका सबका शुक्रिया अदा करता हूँ मैं। इन्होंने पूरे जने भरपूर साथ दिए और जितने भी हमारे कारपेटर है बहुत अच्छा काम करी, इसमें बहुत बड़ा साथ दिया हमना और यहाँ के नौजवान हैं कि जो भी जिम्मेदारी उन्होंने पूरे दी। ये बार नहीं रहना करको बोले तो हमें जो प्रतिपटन है अभी आगे बढ़ाती, आज ही छा काले को जाने का क्या भी नहीं है, अभी एक 8-10 दिन होने दे हमें यहाँ रहते हैं, इसके बारे में मुहिम हमारी चालू रहती है। सभी जने दुआ करो।